ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಮೇ 31 ಕ್ಕೆ ನರೇಂದ್ರ ಮೋದಿ ಜಿ ಅವರು ಭಾಷಣ ಮಾಡಲಿದ್ದಾರೆ ಮನ್ ಕಿ ಬಾತ್ ನಲ್ಲಿ ಅವರು ತಮ್ಮ ಒಂದು ಮಾತುಗಳನ್ನು ಹೇಳಲಿದ್ದಾರೆ ಈ ಒಂದು ಮನ್ ಕಿ ಬಾತ್ ನಲ್ಲಿ ಲಾಕ್ ಡೌನ್ ಬಗ್ಗೆ ಘೋಷಣೆ ಮಾಡುವ ಸಾಧ್ಯತೆ ಕೂಡ ಇದೆ ಗೆಳೆಯರೇ ಈ ಒಂದು ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ಮತ್ತು ಇಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೂ ಕೂಡ ಮುಖ್ಯ ಸೂಚನೆ ಆಗಿದೆ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸುವ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡ್ತಾ ಆಲ್ ಬಟನ್ ಕ್ಲಿಕ್ ಮಾಡಿ ಸಾಕು ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಮತ್ತು ನಿಮಗೂ ಕೂಡ ಲಾಕ್ ಡೌನ್ ಮಾಡಬಾರದಂದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಗೆಳೆಯರೊಂದಿಗೂ ಕೂಡ ಈ ಒಂದು ಮಾಹಿತಿ ನಿಮ್ಮ ವಾಟ್ಸ್ಆಪ್ ಮೂಲಕ ನೀವು ಶೇರ್ ಕೂಡ ಮಾಡಿ ಗೆಳೆಯರೇ ಹೌದು ಇದೀಗ ಬರ್ತಾ ಇರುವ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಜೂನ್ 1 ರಿಂದ ಲಾಕ್ ಡೌನ್ ಮಾಡಿದ್ರು ಕೂಡ ಇದು ಹೆಸರಿಗೆ ಮಾತ್ರ ಲಾಕ್ ಡೌನ್ ಆಗಿರುತ್ತೆ ಅಂದ್ರೆ ಲಘು ಲಾಕ್ ಡೌನ್ ಆಗಿರುತ್ತೆ ಅಂತಾನೆ ಹೇಳಲಾಗ್ತಾ ಇದೆ ಮೇ 31 ಕ್ಕೆ ಲಾಕ್ ಡೌನ್ ಅಂತ್ಯವಾಗುತ್ತೆ ಗೆಳೆಯರೇ ಇದು ನಾವು ಖಚಿತವಾಗಿ ಹೇಳಬಹುದು ಎದಕ್ಕಂದ್ರೆ ಈಗಾಗಲೇ ಲಾಕ್ ಡೌನ್ 4.0 ಏನಿದೆ ಈ ಒಂದು 4. ಲಾಕ್ ಡೌನ್ ತುಂಬಾನೇ ಸಡಿಲವಾಗಿದ್ದು 5ನೇ ಲಾಕ್ ಡೌನ್ ಇದರಕ್ಕಿಂತ ಸಡಿಲವಾಗಿರುತ್ತೆ ಎಲ್ಲದಕ್ಕೂ ಕೂಡ ಇಲ್ಲಿ ಅನುಮತಿ ಸಿಗಲಿದೆ ಗೆಳೆಯರೇ ಹೌದು ಲಾಕ್ ಡೌನ್ 5.0 ಇರುತ್ತಾ ಎಂಬ ನಿಮ್ಮ ಪ್ರಶ್ನೆಗೆ ಉತ್ತರ ಏನಂದ್ರೆ ಇದ್ದರೂ ಕೂಡ ಬೆಂಗಳೂರು ಸೇರಿ 11 ನಗರಗಳಲ್ಲಿ ಮಾತ್ರ ಇರಬಹುದು ಎದಕ್ಕಂದ್ರೆ ಶೇಕಡಾ 70 ರಷ್ಟು ಸೋಂಕುಗಳು ಈ 11 ನಗರಗಳಲ್ಲಿ ಇರುವುದರಿಂದ ಇಲ್ಲಿ ಲಾಕ್ ಡೌನ್ ಮುಂದುವರಿಕೆ ಮಾಡುವ ಸಾಧ್ಯತೆ ಇದೆ ಗೆಳೆಯರೇ ಯಾವ ಆ ಒಂದು 11 ನಗರಗಳಂದ್ರೆ ನಮ್ಮ ಭಾರತ ದೇಶದಲ್ಲಿ ಮೊದಲಿಗೆ ಬಂದ್ಬಿಟ್ಟು ಅಹಮದಾಬಾದ್ ಕೋಲ್ಕತ್ತಾ ಸೂರತ್ ಜೈಪುರ್ ಚೆನ್ನೈ ಇಂದೋರ್ ಥಾಣೆ ದಿಲ್ಲಿ ಮುಂಬೈ ಪುಣೆ ಮತ್ತು ಬೆಂಗಳೂರು ಈ 11 ನಗರಗಳಲ್ಲಿ ಲಾಕ್ ಡೌನ್ ಕಂಟಿನ್ಯೂ ಆಗುತ್ತೆ ಗೆಳೆಯರೇ ನಮ್ಮ ಕರ್ನಾಟಕದ ಒಂದು ನಗರ ಮಾತ್ರ ಇದೆ ಆ ನಗರ ಯಾದಂದ್ರೆ ಬೆಂಗಳೂರು ಮತ್ತು ಈಗೆಲ್ಲ ಲಾಕ್ ಡೌನ್ ಏನಾದರೂ ನಿರ್ಬಂಧ ಮಾಡಿದ್ರೆ ಏನೆಲ್ಲ ಇರುವುದಿಲ್ಲ ಅಂದ್ರೆ ಮಾಲ್ಗಳು ಶಾಲಾ ಕಾಲೇಜುಗಳು ಸಿನಿಮಾ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಜಾತ್ರೆ ಮತ್ತು ಅಂತಾರಾಷ್ಟ್ರೀಯ ವಿಮಾನಯಾನ ಯಾವುದು ಕೂಡ ಇರುವುದಿಲ್ಲ ಅಂದ್ರೆ ಜೂನ್ ಮತ್ತೆ 2 ವಾರ ಲಾಕ್ ಡೌನ್ ವಿಸ್ತರಣೆ ಮಾಡಿದ್ರೆ ಈ ಒಂದು ಸೇವೆಗಳು ನಮಗೆ ಸಿಗುವುದಿಲ್ಲ ಮತ್ತು ಧಾರ್ಮಿಕ ಸ್ಥಳ ಜಿಮ್ ಗಳಿಗೆ ಅವಕಾಶವನ್ನ ಕೊಡಬಹುದು ಗೆಳೆಯರೇ ಇದೇ ಮೇ 31 ಕ್ಕೆ ನರೇಂದ್ರ ಮೋದಿ ಜಿ ಅವರು ತಮ್ಮ ಒಂದು ಮನ್ ಕಿ ಬಾತ್ ನಲ್ಲಿ ಯಾವ ರೀತಿ ಘೋಷಣೆ ಮಾಡುತ್ತಾರೆ ಎಂಬುದರ ಬಗ್ಗೆ ಕಾದು ನೋಡಬೇಕಾಗುತ್ತೆ ಹೌದು ಗೆಳೆಯರೇ ಇದೀಗ ಬರ್ತಾ ಇರುವ ಮತ್ತೊಂದು ಸುದ್ದಿ ಏನಂದ್ರೆ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುತ್ತೆ ಎಸ್ಎಸ್ಎಲ್ಸಿ ಪರೀಕ್ಷೆ ಖಚಿತ ಯಾವುದೇ ಕಾರಣಕ್ಕೂ ಪರೀಕ್ಷೆಯನ್ನು ರದ್ದು ಮಾಡುವುದಿಲ್ಲ ವಿದ್ಯಾರ್ಥಿಗಳು ವದಂತಿಗೆ ಕಿವಿ ಕೊಡೋದಕ್ಕೆ ಹೋಗಬೇಡಿ ಕೊರೋನಾ ಜಾಗೃತಿ ಮೂಡಿಸಿ ಪರೀಕ್ಷೆಯನ್ನ ಬರೆಸಲಾಗುತ್ತೆ ಈಗಾಗಲೇ ಕೇರಳದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಆರಂಭ ಮಾಡಿರುವ ಹಿನ್ನೆಲೆಯಲ್ಲಿ ಬುಧವಾರ ಟ್ವೀಟ್ ಮಾಡಿರುವ ಅವರು ದೇಶಾದ್ಯಂತ ಪರೀಕ್ಷೆಗಳಿಗೆ ವಿರೋಧ ಮಾಡ್ತಾ ಇದ್ದಾರೆ ಅದರ ನಡುವೆಯೂ ಕೂಡ ಕೇರಳದಲ್ಲಿ ಮಂಗಳವಾರ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭವಾಗಿದೆ ರಾಜ್ಯದಲ್ಲಿ ಎಲ್ಲಾ ಮಕ್ಕಳಿಗೆ ಕೊರೋನಾ ಬಗ್ಗೆ ಅರಿವು ಮತ್ತು ಮುಂಜಾಗೃತ ಕ್ರಮವನ್ನ ಒರೆಸಿ ಈ ಒಂದು ಪರೀಕ್ಷೆಗಳನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ ಇದೇ ರೀತಿ ನಮ್ಮ ರಾಜ್ಯದಲ್ಲೂ ಕೂಡ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಲಾಗುತ್ತೆ ಯಾವುದೇ ರೀತಿ ಇಲ್ಲಿ ಪರೀಕ್ಷೆಯನ್ನು ರದ್ದು ಮಾಡುವುದಿಲ್ಲ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಪರೀಕ್ಷೆ ನಡೆಸಲಾಗುತ್ತಿದೆ ಯಾವುದೇ ಕಾರಣಕ್ಕೂ ಪರೀಕ್ಷೆ ರದ್ದು ಮಾಡುವುದಿಲ್ಲ ಎಂದು ಶಿಕ್ಷಣ ಸಚಿವರು ಈಗ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇದಷ್ಟೇ ಅಲ್ಲದೆ ಗೆಳೆಯರೇ ಪಿಐಎಲ್ ಈಗಾಗಲೇ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು ಎಸ್ಎಸ್ಎಲ್ಸಿ ಪರೀಕ್ಷೆ ರದ್ದು ಮಾಡಿ ಅಂತ ಹೈಕೋರ್ಟ್ ಕೂಡ ಇದೀಗ ಈ ಒಂದು ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಲು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಖಚಿತವಾಗಿ ನಡೆಯುತ್ತೆ ಯಾವುದೇ ಕಾರಣಕ್ಕೂ ಎಸ್ಎಸ್ಎಲ್ಸಿ ಪರೀಕ್ಷೆ ರದ್ದು ಆಗುವುದಿಲ್ಲ ವಿದ್ಯಾರ್ಥಿಗಳು ಇವತ್ತಿನಿಂದಲೇ ಓದುವುದಕ್ಕೆ ಶುರು ಮಾಡಿ ಇದು ವಿದ್ಯಾರ್ಥಿಗಳಿಗೆ ಮುಖ್ಯ ಮಾಹಿತಿ ಇದರ ನಡುವೆ ವಿದ್ಯಾರ್ಥಿಗಳ ಟೈಮ್ ಟೇಬಲ್ ಕೂಡ ಬಿಡುಗಡೆ ಮಾಡಲಿದ್ದಾರೆ ಅಂದರೆ ಯಾವುದೇ ಪದವಿ ಇರಬಹುದು ಇಂಜಿನಿಯರಿಂಗ್ ಇರಬಹುದು ಡಿಪ್ಲೊಮಾ ಇರಬಹುದು ಎಲ್ಲಾ ಪದವಿ ವಿದ್ಯಾರ್ಥಿಗಳ ಟೈಮ್ ಟೇಬಲ್ಗಳನ್ನು ವೇಳಾಪಟ್ಟಿಯನ್ನು ಜೂನ್ 15ರ ನಂತರ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಗೆಳೆಯರೇ ಹೀಗಾಗಿ ನೀವು ಕೂಡ ಪದವಿ ವಿದ್ಯಾರ್ಥಿಗಳಾಗಿದ್ದರೆ ನಿಮಗೂ ಕೂಡ ಆದಷ್ಟು ಬೇಗನೆ ಪರೀಕ್ಷೆ ಬರಲಿದೆ ಇದೀಗ ಮೊದಲು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ ನಂತರ ಈ ಎಲ್ಲ ಪರೀಕ್ಷೆಗಳನ್ನು ನಡೆಸಿದ ನಂತರ ಇಲ್ಲಿ ಶಾಲೆಗಳನ್ನು ತೆಗೆಯಬಹುದು ಇದಲ್ಲದೆ ಜೂನ್ 1ರಿಂದ ಹೊರ ರಾಜ್ಯಕ್ಕೆ 16 ರೈಲುಗಳನ್ನು ಬಿಡುಗಡೆ ಮಾಡಲಿದ್ದಾರೆ ಹೌದು ನಮ್ಮ ಕರ್ನಾಟಕದಿಂದ ಹೊರ ರಾಜ್ಯಗಳಿಗೆ 16 ರೈಲುಗಳನ್ನು ಬಿಡುಗಡೆ ಮಾಡಲಿದ್ದಾರೆ ಗೆಳೆಯರೇ ಯಶವಂತಪುರ ಮತ್ತು ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ಇರಬಹುದು ಇದೇ ರೀತಿ ಬೆಂಗಳೂರಿನಿಂದ ಮುಂಬೈ ಇರಬಹುದು ಮತ್ತು ಹೌರಾದಿಂದ ಯಶವಂತಪುರ ಗದಗದಿಂದ ಮುಂಬೈ ಇದೇ ರೀತಿ ವಿಶೇಷ ರೈಲುಗಳನ್ನು ಸಂಚಾರ ಮಾಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಇದರ ಬಗ್ಗೆ ಹೆಚ್ಚು ಮಾಹಿತಿ ನಮಗೆ ಜೂನ್ 1ಕ್ಕೆ ಸಿಗುತ್ತೆ ಗೆಳೆಯರೇ ಮತ್ತು ಸುಮಾರು 60 ದಿನಗಳಿಂದ ಬಂದಾಗಿರುವ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಇದೀಗ ಆರಂಭವಾಗಿದ್ದು ನೀವು ನಿಮ್ಮ ಜಿಲ್ಲೆಗಳಿಗೆ ಮರಳಬಹುದು ಅಂದ್ರೆ ನೀವು ಯಾವ ಜಿಲ್ಲೆಗಳಲ್ಲಿ ಸಿಲುಕಿಕೊಂಡಿರ್ತೀರ ನಿಮ್ಮ ಜಿಲ್ಲೆಗಳಿಗೆ ನೀವು ಹೋಗಬೇಕಂದ್ರೆ ಕರ್ನಾಟಕದಲ್ಲಿ ನೀವು ಹೋಗಬಹುದು ಗೆಳೆಯರೇ ದೂರದ ಊರಿನ ಸಂಚಾರಕ್ಕೂ ಕೂಡ ಇಲ್ಲಿ ಅನುಮತಿ ಕೊಟ್ಟಿದ್ದಾರೆ ಹೌದು ದೂರದ ಊರಿನ ಸಂಚಾರಕ್ಕೆ ರಾತ್ರಿ ವೇಳೆ ಬಸ್ಗಳನ್ನು ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಗೆಳೆಯರೇ ಅಂದರೆ ರಾತ್ರಿ ವೇಳೆಯಲ್ಲೂ ಕೂಡ ಬಸ್ಗಳ ಸಂಚಾರಕ್ಕೆ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಇದು ಒಂದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಜನರು ಇಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ಬಸ್ನಲ್ಲಿ ಪ್ರಯಾಣವನ್ನು ಮಾಡಬೇಕಾಗುತ್ತೆ ಇದರ ನಡುವೆ ಇದೀಗ ಒಂದು ದೊಡ್ಡ ಸುದ್ದಿ ಬರ್ತಾ ಇದೆ ಗೆಳೆಯರೇ
ಆದರೆ ಅದೇನೆಂದರೆ ಸಾಲ ಕೊಡುವ ನೆಪದಲ್ಲಿ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಹೌದು, ನಾವು ನಿಮಗೆ ಸಾಲವನ್ನು ಕೊಡ್ತೀವಿ, ಈ ಒಂದು ವೆಬ್ಸೈಟ್ನಲ್ಲಿ ನಿಮ್ಮ ಅರ್ಜಿ ಸಲ್ಲಿಸಿ ಅಂತ ನಿಮಗೆ ಹೇಳ್ತಾರೆ. ನೀವು ಯಾವುದೇ ಕಾರಣಕ್ಕೂ ಇಂಥ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಯಾರೂ ಕೂಡ ನಿಮಗೆ ಫೋನ್ ಮೂಲಕ ಲೋನ್ ಕೊಡುವುದಿಲ್ಲ. ಹೀಗಾಗಿ ಇದೀಗ ಬರೋಬ್ಬರಿ 1,800 ರೂಪಾಯಿ ಒಬ್ಬರು ಕಳೆದುಕೊಂಡಿದ್ದಾರೆ ಗೆಳೆಯರೇ. ಇಮೇಲ್ ಮೂಲಕ ವೆಬ್ಸೈಟ್ ಮೂಲಕ ತಮ್ಮ ಒಂದು ಅರ್ಜಿ ಸಲ್ಲಿಸುವಾಗ ಅರ್ಜಿ ಸಲ್ಲಿಸೋದಕ್ಕೆ ಅದು 1,800 ರೂಪಾಯಿ ಅಂದರೆ 1,800 ರೂಪಾಯಿ ಶುಲ್ಕ ಕೇಳಿದೆ. ಈ ಹೌದು, ಎಂ ಎಸ್ ಎಂ ಇ ಹೆಸರಿನಲ್ಲಿ ನಕಲಿ ವೆಬ್ಸೈಟ್ ತೆರೆದು ಉದ್ಯಮಿಯೊಬ್ಬರಿಗೆ ಸೈಬರ್ ಕಳ್ಳರು ವಂಚನೆ ಮಾಡಿದ್ದಾರೆ. ಅಂದರೆ ಎಂ ಎಸ್ ಎಂ ಇ ಕೇಂದ್ರ ಸರ್ಕಾರದ ಪ್ಯಾಕೇಜ್ ಮೂಲಕ ಮೋಸವನ್ನು ಮಾಡಿದ್ದಾರೆ ಗೆಳೆಯರೇ. ಹೀಗಾಗಿ ಜನರು ಯಾವುದೇ ಕಾರಣಕ್ಕೂ ಇಂಥ ಮೋಸದಲ್ಲಿ ಹೋಗೋದಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ನಿಮಗೆ ಕರೆ ಮೂಲಕ ಲೋನನ್ನು ಕೊಡುವುದಿಲ್ಲ. ನಿಮಗೇನಾದರೂ ಲೋನ್ ಬೇಕಂದರೆ ನೀವು ಬ್ಯಾಂಕ್ಗೆ ಹೋಗಿ ಭೇಟಿ ನೀಡಿ ಆನ್ಲೈನ್ ಮೂಲಕ ಎಲ್ಲೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಹೋಗಬೇಡಿ ಗೆಳೆಯರೇ. ಮತ್ತು ಇದೀಗ ಬರ್ತಾ ಇರುವ ಬ್ರೇಕಿಂಗ್ ನ್ಯೂಸ್ ಏನೆಂದರೆ, ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕರ್ನಾಟಕದಲ್ಲಿ ಹೆಲ್ತ್ ರಿಜಿಸ್ಟರ್ ಅಭಿಯಾನವನ್ನು ಶುರು ಮಾಡಿದ್ದಾರೆ. ಹೆಲ್ತ್ ರಿಜಿಸ್ಟರ್ ಅಂದರೆ ಏನಂದರೆ, ಪ್ರತಿಯೊಬ್ಬ ನಾಗರಿಕರ ಆರೋಗ್ಯ ತಪಾಸಣೆ ಮಾಡುವುದು. ಬರೋಬ್ಬರಿ 6.5 ಕೋಟಿ ಜನರ ಆರೋಗ್ಯ ತಪಾಸಣೆ ಮಾಡಲಿದ್ದಾರೆ. ಈ ಒಂದು ಕೊರೋನಾ ವೈರಸ್ ಭೀತಿ ಹಿನ್ನೆಲೆಯಿಂದಾಗಿ ಇದೀಗ ರಾಜ್ಯದಲ್ಲಿ ಪ್ರತಿಯೊಬ್ಬರ ಹೆಲ್ತ್ ರಿಜಿಸ್ಟರ್ ಮಾಡುವುದು ಇಲ್ಲಿ ಇದೀಗ ಉತ್ತಮ ಅಂತ ಸರ್ಕಾರ ಘೋಷಣೆ ಮಾಡಿದೆ. ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ಇದರ ಬಗ್ಗೆ ಜಾರಿ ಮಾಡಿದ್ದು, ರಾಜ್ಯದಂತ ಈ ಒಂದು ಯೋಜನೆ ಜಾರಿ ಮಾಡಲಿದ್ದಾರೆ. ಮತ್ತು ನಮ್ಮ ಜನರಿಗೆ ಏನಾದರೂ ಇಲ್ಲಿ ಉಸಿರಾಟದ ತೊಂದರೆ ಇರಬಹುದು, ಕೆಮ್ಮು ಜ್ವರ ನೆಗಡಿ ಇದ್ದರಲ್ಲಿ ಅವರಿಗೆ ಸ್ವಲ್ಪ ವಿಶೇಷವಾಗಿ ಧ್ಯಾನ ಕೊಡಲಾಗುತ್ತೆ ಮತ್ತು ಅವರ ಮೇಲೆ ನಿಗಾ ಕೂಡ ಇಡಲಾಗುತ್ತೆ. ಇದರಿಂದ ಈ ಒಂದು ವೈರಸ್ಸನ್ನು ನಾವು ಆರಾಮವಾಗಿ ಇಲ್ಲಿ ಹೋರಾಡಬಹುದು ಅಂತ ಇಲ್ಲಿ ಕರ್ನಾಟಕ ಸರ್ಕಾರ ಮಾಹಿತಿ ಕೂಡ ಕೊಟ್ಟಿದೆ ಗೆಳೆಯರೇ. ಪ್ರತಿಯೊಬ್ಬರ ಆರೋಗ್ಯ ಮಾಹಿತಿ ಸಂಗ್ರಹ ಪೂರ್ಣಗೊಂಡರೆ ಆರೋಗ್ಯ ಸೇವೆಯಲ್ಲಿ ಅದ್ಭುತವನ್ನು ಸೃಷ್ಟಿಸಬಹುದು. ಖಾಸಗಿ ಮತ್ತು ಸರ್ಕಾರಿ ಸಂಸ್ಥೆಗಳು ಈ ಮಹತ್ವಾಕಾಂಕ್ಷಿ ಯೋಜನೆಗೆ ಸಹಕರಿಸಬೇಕು ಎಂದು ಇದೀಗ ಒಂದು ಮಾಹಿತಿ ಕೂಡ ಬಂದಿದೆ ಗೆಳೆಯರೇ. ಮತ್ತು ಇದೀಗ ಬರ್ತಾ ಇರೋ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂದರೆ, ನಮ್ಮ ರಾಜ್ಯದಲ್ಲಿ ಈ ಒಂದು ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ ಆಗ್ತಾ ಇಲ್ಲ. ಲಾಕ್ಡೌನ್ ಆಗಿದ್ದರಿಂದ ಸಿಲಿಂಡರ್ ಬುಕ್ಕಿಂಗ್ಗೆ ಸ್ವಲ್ಪ ತಡವಾಗ್ತಾ ಇರುವುದರಿಂದ ಸದ್ಯದಲ್ಲೇ ವಾಟ್ಸಪ್ ಮೂಲಕ ನೀವು ಗ್ಯಾಸ್ ಸಿಲಿಂಡರ್ನ ಬುಕ್ ಮಾಡ್ಬೋದು. ಇಂಥ ಯೋಜನೆ ಕೂಡ ಸರ್ಕಾರ ಜಾರಿ ಮಾಡಲಿದೆ. ಹೌದು, ನೀವು ನಿಮ್ಮ ಮೊಬೈಲ್ ಮೂಲಕ, ನಿಮ್ಮ ವಾಟ್ಸಪ್ ಮೂಲಕ ನಿಮ್ಮ ಮನೆಯ ಗ್ಯಾಸ್ ಸಿಲಿಂಡರ್ನ ಬುಕ್ ಮಾಡುವ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗ್ತಾ ಇದೆ. ಹೀಗಾಗಿ ನೀವು ಮನೆಯಲ್ಲಿ ಕುಳಿತು ಕೇವಲ ಒಂದೇ ಒಂದು ಸೆಕೆಂಡ್ನಲ್ಲಿ ನಿಮ್ಮ ಗ್ಯಾಸ್ಗಳನ್ನು ಬುಕ್ ಮಾಡ್ಬೋದು. ಆದಷ್ಟು ಬೇಗನೆ ಹೊಸ ಒಂದು ಗ್ಯಾಸ್ ನಂಬರ್ ಕೂಡ ಬರಲಿದೆ, ವಾಟ್ಸಪ್ ನಂಬರ್. ಆ ನಂಬರ್ ಮೂಲಕ ನೀವು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದರೆ ಸಾಕು, ನಿಮ್ಮ ಮನೆಗೆ ಗ್ಯಾಸ್ ಕೂಡ ಬರುತ್ತೆ. ಈ ಒಂದು ಯೋಜನೆ ಆದಷ್ಟು ಬೇಗನೆ ಜಾರಿಗೆ ಬರಲಿದೆ ಅಂತಲೂ ಕೂಡ ಈ ಒಂದು ಮಾಹಿತಿ ಕೂಡ ಸಿಕ್ಕಿದೆ ಗೆಳೆಯರೇ. ಮತ್ತು ನಿಮ್ಮ ಹತ್ತಿರ ಏನಾದರೂ ರೇಷನ್ ಕಾರ್ಡ್ ಇದ್ದಲ್ಲಿ ಅಥವಾ ಆಧಾರ್ ಕಾರ್ಡ್ ಇದ್ದಲ್ಲಿ, ರೇಷನ್ ಕಾರ್ಡ್ ಇದ್ದವರಿಗೆ ಜೂನ್ 1ರಿಂದ 2 ಕೆಜಿ ಕಡಲೆಕಾಳನ್ನು ಕೊಡ್ತಾ ಇದ್ದಾರೆ. ಹೌದು, ನೀವು ಕೂಡ ಏನಾದರೂ BPL ಕಾರ್ಡ್ ಹೊಂದಿದ್ದರೆ ನೀವು 2 ಕೆಜಿ ಕಡಲೆಕಾಳನ್ನು ಪಡ್ಕೋಬಹುದು. ಆದರೆ ಆಧಾರ್ ಕಾರ್ಡ್ ಪಡೆದುಕೊಂಡವರು ಕೂಡ ಇಲ್ಲಿ ಈ ಒಂದು ಕಡಲೆಕಾಳನ್ನು ಪಡೆಯಬಹುದು. ಯಾವ ರೀತಿ ಅಂದರೆ, ವಲಸೆ ಕಾರ್ಮಿಕರ ಹತ್ತಿರ BPL ಕಾರ್ಡ್ ಇರುವುದಿಲ್ಲ. ಹೀಗಾಗಿ ತಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಮತ್ತು ಆಧಾರ್ ಕಾರ್ಡ್ ಮೂಲಕ ತಾವು 2 ಕೆಜಿ ಕಡಲೆಕಾಳನ್ನು ನಮ್ಮ ಕರ್ನಾಟಕ ಸರ್ಕಾರದಿಂದ ಪಡ್ಕೋಬಹುದು. ನಮ್ಮ ಕರ್ನಾಟಕ ಸರ್ಕಾರದಿಂದ ಜನರ ಹಸಿವು ನೀಗಿಸಲು ಈ ಒಂದು ಯೋಜನೆ ಕೂಡ ಜಾರಿ ಮಾಡಿದ್ದಾರೆ. BPL ಕಾರ್ಡ್, APL ಕಾರ್ಡ್ ಇಲ್ಲ ಅಂದರೂ ಕೂಡ ನೀವು ಆಧಾರ್ ಕಾರ್ಡ್ ಮೂಲಕ ಇಲ್ಲಿ ಪಡಿತರವನ್ನು ಪಡ್ಕೋಬಹುದು. ಈ ಒಂದು ಮಾಹಿತಿ ಕೂಡ ನಿಮಗೆ ಗೊತ್ತಿರಲೇಬೇಕಾಗುತ್ತೆ ಗೆಳೆಯರೇ. ಮತ್ತು ನಮ್ಮ ಕರ್ನಾಟಕದಲ್ಲಿ ಸೇರಿ ನಮ್ಮ ಭಾರತ ದೇಶದಲ್ಲಿ ಸೋಂಕಿನ ಪ್ರಮಾಣ ಹೆಚ್ಚಾನು ಹೆಚ್ಚು ಕಾಣ್ತಾ ಇದೆ. ನಿನ್ನೆ ಒಂದೇ ಒಂದು ದಿನ ಬರೋಬ್ಬರಿ 6,026 ಜನರಿಗೆ ಸೋಂಕು ದೃಢವಾಗಿದೆ. 178 ಜನರು ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ಕೂಡ ಬಂದಿದೆ. ಮತ್ತು ನಮ್ಮ ಭಾರತ ದೇಶದಲ್ಲಿ 1.50 ಲಕ್ಷ ಜನರಿಗೆ ಸೋಂಕು ತಲುಪಿದೆ. ಇದು ನಿಮಗೆ ಗೊತ್ತಿರಲೇಬೇಕು, ಸೋಂಕು ತುಂಬಾ ಹೆಚ್ಚಾಗಿದೆ ನಮ್ಮ ಭಾರತ ದೇಶದಲ್ಲಿ. ಮತ್ತು ಇದೀಗ ಬರ್ತಾ ಇರುವ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನಂದರೆ, ನಮ್ಮ ಕರ್ನಾಟಕದಲ್ಲಿ ನಿನ್ನೆ ಒಂದೇ ಒಂದು ದಿನ ಬರೋಬ್ಬರಿ 135 ಜನರಿಗೆ ಈ ಒಂದು ಸೋಂಕು ತಲುಪಿದೆ ಗೆಳೆಯರೇ. ಹೌದು, ನಿನ್ನೆ ಒಂದೇ ದಿನ 135 ಜನರಿಗೆ ಸೋಂಕು ತಲುಪಿದ್ದು, 116 ಮಂದಿ ಮಹಾರಾಷ್ಟ್ರದಿಂದ ಬಂದವರಾಗಿದ್ದಾರೆ. ವಿದೇಶದಿಂದ ಬಂದವರು 10 ಮಂದಿಗೂ ಕೂಡ ಇಲ್ಲಿ ವೈರಸ್ ಬಂದಿದೆ. ಇವರೆಲ್ಲರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಿದ್ದಾರೆ. ಮತ್ತು ಇದೀಗ ನಮ್ಮ ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ ಒಟ್ಟು 2,418ಕ್ಕೆ ಏರಿಕೆ ಆಗಿದೆ ಅಂತಲೇ ಹೇಳ್ಬೋದು. 2,500ರ ಸಮೀಪಕ್ಕೆ ಈ ಸೋಂಕು ತಲುಪಿದೆ ಅಂತಲೇ ಹೇಳ್ಬೋದು. ಮತ್ತು ಜೂನ್ 1ರಿಂದ ಧರ್ಮಸ್ಥಳ ದೇವಸ್ಥಾನ ಓಪನ್ ಅಂತಲೇ ಹೇಳಲಾಗ್ತಾ ಇದೆ. ಹೌದು, ಜೂನ್ 1ರಿಂದ ಧರ್ಮಸ್ಥಳ ದರ್ಶನಕ್ಕೆ ಭಕ್ತರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಿದ್ದಾರೆ. ಸುರಕ್ಷತೆ, ಸಾಮಾಜಿಕ ಅಂತರಕ್ಕೆ ಆದ್ಯತೆಯನ್ನು ಕೊಟ್ಟು ದೇವಸ್ಥಾನಗಳನ್ನು ಓಪನ್ ಮಾಡಿದ್ದಾರೆ ಗೆಳೆಯರೇ. ನಮ್ಮ ಕರ್ನಾಟಕ ಸರ್ಕಾರದಿಂದ ದೇವಸ್ಥಾನಗಳನ್ನು ಜೂನ್ 1ರಿಂದ ಓಪನ್ ಮಾಡಲು ಈಗಾಗಲೇ ಹೊಸ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು, ಕೇಂದ್ರ ಸರ್ಕಾರದಿಂದಲೂ ಕೂಡ ಇಲ್ಲಿ ಅನುಮತಿ ಬರುವವರೆಗೂ ಕಾಯಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಚರ್ಚ್, ಮಸೀದಿ ಕೂಡ ಓಪನ್ ಆಗುತ್ತೆ ಅಂತ ಇಲ್ಲಿ ಮಾಹಿತಿ ಕೂಡ ಬಂದಿದೆ ಗೆಳೆಯರೇ. ಇದರ ನಡುವೆ ಮತ್ತೊಂದು ಸುದ್ದಿ ಏನಂದರೆ, ಚೀನಾ ಮತ್ತು ನಮ್ಮ ಭಾರತದ ಗಡಿಯಲ್ಲಿ ಇಲ್ಲಿ
ಗಲಾಟೆ ಆಗುತ್ತಿರುವುದು ನಿಮಗೆ ಗೊತ್ತಿರಬಹುದು. ಹೌದುಗಳರೆ, ಗಡಿ ಕದನವಾಗ್ತಾ ಇದೆ. ನರೇಂದ್ರ ಮೋದಿಜಿಯವರ ಜಾಣಕ್ಷತೆಯಿಂದಾಗಿ, ಜಾಣತೆ ಮುನ್ನಡೆಯಿಂದಾಗಿ ಈ ಚೀನಾದವರು ಇದೀಗ ಹಿಂದಕ್ಕೆ ಸರಿದಿದ್ದಾರೆ. ಎದಕ್ಕೆ ಯುದ್ಧ ಮಾಡಲು ಬೇಡ ಅಂತ ಚೀನಾದವರು ಹೇಳಿದ್ದಾರೆ ಅಂದರೆ, ಸೇನಾ ಸಾಮರ್ಥ್ಯದಲ್ಲಿ ಎರಡು ರಾಷ್ಟ್ರಗಳು ಸಮನಾಗಿದ್ದಾವೆ. ಅಂದರೆ ಭಾರತ ಚೀನಾ ಎರಡೂ ಕೂಡ ಸಮನಾಗಿದ್ದರಿಂದ ಯುದ್ಧ ಅಸಾಧ್ಯವಾಗಿದೆ. ಇದರ ನಡುವೆ ಡೊನಾಲ್ಡ್ ಟ್ರಂಪ್ನವರು ಮಧ್ಯಸ್ಥಿಕೆ ಸಿದ್ಧ ಎಂದು ಟ್ರಂಪ್ನವರು ಹೇಳಿದ್ದಾರೆ. ಹೌದು, ಭಾರತ ಚೀನಾ ಮಧ್ಯೆ ಉದ್ವಿಗ್ನತೆ ಹೋಗಲಾಡಿಸಲು ತಾವು ಡೊನಾಲ್ಡ್ ಟ್ರಂಪ್ನವರು ಸಿದ್ಧ ಅಂತ ಇಲ್ಲಿ ಹೇಳಿದ್ದಾರೆ. ಮತ್ತು ಎರಡು ದೇಶಗಳು ಬಯಸುವುದಾದರೆ ಬಿಕ್ಕಟ್ಟು ಹೋಗಲಾಡಿಸಲು ಮಧ್ಯಸ್ಥಿಕೆ ವಹಿಸಲು ಸಿದ್ಧ ಎಂದು ಡೊನಾಲ್ಡ್ ಟ್ರಂಪ್ನವರು ಹೇಳಿದ್ದಾರೆ. ಗೆಳೆಯರೆ, ಇದೀಗ ಯಾವುದೇ ಕಾರಣಕ್ಕೂ ಚೀನಾ ಮತ್ತು ನಮ್ಮ ಭಾರತದ ನಡುವೆ ಯುದ್ಧ ಆಗುವುದಿಲ್ಲ. ಎದಕ್ಕಂದರೆ ಭಾರತದಲ್ಲಿ ಚೀನಾ ವಸ್ತುಗಳನ್ನು ಭಾಳಷ್ಟು ಬಳಕೆ ಮಾಡ್ತಾರೆ. ಚೀನಾ ಮತ್ತು ಭಾರತದ ನಡುವೆ ಗಡಿಯಲ್ಲಿ ಏನಾದರೂ ಗಲಾಟೆ ಕದನ ಆದರೆ ಚೀನಾಕ್ಕೆ ಇದರಿಂದ ಪೆಟ್ಟು ಬೀಳುತ್ತೆ ಅಂತ ಗೊತ್ತಿದೆ. ಹಾಗೆ ಚೀನಾದವರು ಇದೀಗ ಸುಮ್ಮನೆ ಹಿನ್ನಡೆ ಆಗಿ ಹಿಂದೆ ಸರಿದಿದ್ದಾರೆ ಅಂತ ಮಾಹಿತಿ ಕೂಡ ಬಂದಿದೆ. ಗೆಳೆಯರೆ, ಇವತ್ತಿಗೆ ಇಷ್ಟೇ ಇತ್ತು. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ತಾ ನೋಟಿಫಿಕೇಷನ್ ಬೆಲ್ ಬರುತ್ತೆ ಅದು ಕೂಡ ಆನ್ ಮಾಡ್ತಾ ಆಲ್ ಬಟನ್ ಮರೆಯದೆ ತಪ್ಪದೆ ಕ್ಲಿಕ್ ಮಾಡಿ.